ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಆರು ತಿಂಗಳು ಮುಗಿದಿದೆ. ಆರು ತಿಂಗಳ ಸಂಭ್ರಮ. ಇದರ ಜೊತೆಗೆ ಡಿಸೆಂಬರ್ ನಾಲ್ಕನೆಯ ತಾರೀಕಿನಿಂದ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮೊದಲ ಅಧಿವೇಶನ ಕೂಡ ನಡೀತಾ ಇದೆ. ಆರಂಭ ಆಗಲಿದೆ ಡಿಸೆಂಬರ್ ನಾಲ್ಕನೆಯ ತಾರೀಕಿನಿಂದ. ಆರು ತಿಂಗಳ ಸಂಭ್ರಮದಲ್ಲಿರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರ ನಡುವೆಯೇ ಸಂಘರ್ಷ ಏರ್ಪಡುತ್ತಿರುವಂಥದ್ದು ಮತ್ತು ಅದು ಪದೇ ಪದೇ ಆ ಸಂಘರ್ಷ ಸೃಷ್ಟಿಯಾಗ್ತಿರುವಂಥದ್ದು ಅತ್ಯಂತ ಆತಂಕಕಾರಿ ಬೆಳವಣಿಗೆ ಸರ್ಕಾರದ ದೃಷ್ಟಿಯಲ್ಲಿ, ಜೊತೆಗೆ ಪಕ್ಷದ ದೃಷ್ಟಿಯಲ್ಲಿ. ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಪತ್ರವನ್ನು ಬರೆದಿದ್ದಾರೆ. ಈ ಬಾರಿ ಅವರ ನೇರ ಟಾರ್ಗೆಟ್ ಇದ್ದಿದ್ದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಜುಲೈ ತಿಂಗಳಲ್ಲಿ ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸಭೆ ಕಲಾಪದಲ್ಲೇ ಹಿಂಬದಿಯಲ್ಲಿ ಕೂತಿದ್ದಂತಹ ಬಿ ಆರ್ ಪಾಟೀಲ್ ಅವರು, ಅಂದರೆ ತಮ್ಮದೇ ಪಕ್ಷದ ಶಾಸಕರ ಬಗ್ಗೆ, ಬಿ ಆರ್ ಪಾಟೀಲ್ ಅವರ ಬಗ್ಗೆ ಆಡಿದಂತಹ ಒಂದು ಮಾತು ಈಗ ಬಿ ಆರ್ ಪಾಟೀಲ್ ಅವರನ್ನು ಬಹುವಾಗಿ ಕಾಡ್ತಾ ಇದೆ. ಅವರ ಪತ್ರದ ಪ್ರಮುಖ ಸಾರಾಂಶ ಏನು ಅಂತ ಹೇಳಿದ್ರೆ, ಒಂದು ಕೊನೆಯ ಪ್ಯಾರಾದಲ್ಲಿ ಬರೆದಿದ್ದಾರೆ ಅವರು, ಡಿಸೆಂಬರ್ ನಾಲ್ಕರಿಂದ ಒಂದು ವೇಳೆ ನಾನು ನನಗೆ ಆರೋಪ ಮುಕ್ತ ಆಗದೆ ಡಿಸೆಂಬರ್ ನಾಲ್ಕರಿಂದ ಶುರುವಾಗುವಂತಹ ಬೆಳಗಾವಿ ಅಧಿವೇಶನಕ್ಕೆ ನಾನೇನಾದರೂ ಹಾಜರಾದರೆ ಆಗ ನಾನು ಆ ತಪ್ಪನ್ನು ಮಾಡಿದ್ದೀನಿ ಅಂಥೇಳಿ ಒಪ್ಪಿಕೊಂಡ ಹಾಗೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಅಂಥೇಳಿ ಬಿ ಆರ್ ಪಾಟೀಲ್ ಅವರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಕಡೆಯಿಂದ ನಾನು ಹಣ ಪಡೆದು ಕಾಮಗಾರಿ ಮಾಡಿದ್ದೇನೆ ಎಂಬ ಅರ್ಥದಲ್ಲಿ ವಿಧಾನಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಾಡಿದ್ದ ಆರೋಪದ ಬಗ್ಗೆ ತನಿಖೆ ನಡೆಸಿ ಆರೋಪ ಮುಕ್ತನನ್ನಾಗಿ ಮಾಡಬೇಕು. ನನ್ನ ಮೇಲಿನ ಆರೋಪ ಒಂದು ವೇಳೆ ಸಾಬೀತಾದರೆ ಹಿಂದೆ ವಿಧಾನಸಭೆಯ ಸದಸ್ಯ ಸ್ಥಾನಕ್ಕೆ, ಅಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. 2013ರಲ್ಲಿ ನಾನು ಶಾಸಕನಾದಾಗ ಮುಖ್ಯಮಂತ್ರಿಯಾಗಿದ್ದ ನೀವು ಸಾಕಷ್ಟು ಅನುದಾನ ನೀಡಿದ್ದೀರಿ, ಕೆಲ ಕಾಮಗಾರಿಗಳನ್ನು ಕೆ ಆರ್ ಐಡಿಎಲ್ಗೆ ನೀಡಿದ್ದು ನಿಜ, ಚುನಾವಣೆ ಹತ್ತಿರ ಬರ್ತಿದ್ದ ಸಂದರ್ಭದಲ್ಲಿ ಬೇರೆ ಸಂಸ್ಥೆಗಳಿಗೆ ಕೊಟ್ಟರೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿ ಕಾಮಗಾರಿಗಳು ತಡವಾಗುತ್ತವೆ ಎನ್ನುವ ಉದ್ದೇಶದಿಂದ ಅಂದಿನ ಭೂಸೇನೆಗೆ ವಹಿಸಿದ್ದೆ. ಆದರೆ ಇಲ್ಲಿಯವರೆಗೆ ಕಾಮಗಾರಿಗಳು ಮುಗ್ದಿಲ್ಲ, ಮಾಡಿದರೂ ಅರ್ಧಂಬರ್ಧ ಕಾಮಗಾರಿಗಳಷ್ಟೇ ಆಗಿದೆ, ಕೆಲಸ ಮಾಡಿದರೂ ಕಾಮಗಾರಿಗಳು ಕಳಪೆ ಆಗಿವೆ. 2018ರಲ್ಲಿ ಬಂದ BJP ಸರ್ಕಾರ ಈ ಬಗ್ಗೆ ಗಮನ ಹರಿಸಿಲ್ಲ ಅಂಥೇಳಿ ಪತ್ರದಲ್ಲಿ ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ಅಧಿವೇಶನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಗಮನ ಸೆಳೆಯಲು ಕಾಮಗಾರಿ ಪೂರ್ಣಗೊಳ್ಳದಿರುವ ಬಗ್ಗೆ ಪ್ರಸ್ತಾಪಿಸಿದ್ದೆ. ಅಂದು ಪ್ರಿಯಾಂಕ್ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಉತ್ತರ ನೀಡಿದ್ದ ಕೃಷ್ಣ ಬೈರೇಗೌಡ ಅವರು, ಇಷ್ಟೆಲ್ಲ ಗೊತ್ತಿದ್ರು KRIDLಗೆ ಏಕೆ ಕಾಮಗಾರಿ ವಹಿಸಿದ್ದೀರಿ ಎಂದು ಪ್ರಶ್ನಿಸುವ ಮುಖಾಂತರ ನಾನು ಹಣ ಪಡೆದು ಕಾಮಗಾರಿ ವಹಿಸಿದ್ದೇನೆ ಎಂಬ ಅರ್ಥದಲ್ಲಿ ಮಾತನಾಡಿದ್ದು ನನಗೆ ನೋವು ತಂದಿದೆ. ಡಿಸೆಂಬರ್ ನಾಲ್ಕರಿಂದ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನಕ್ಕೆ ಆರೋಪ ಹೊತ್ತುಕೊಂಡು ಬಂದರೆ ನನ್ನ ಮೇಲಿನ ಆರೋಪಗಳನ್ನು ಒಪ್ಪಿಕೊಂಡಂತಾಗತ್ತೆ, ನೈತಿಕವಾಗಿ ಇದು ಸರಿಯಲ್ಲ, ಈ ಬಗ್ಗೆ ತನಿಖೆ ನಡೆಸಬೇಕು, ತಪ್ಪಿತಸ್ಥ ಎಂದು ಕಂಡು ಬಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂಥೇಳಿ ಶಾಸಕ ಬಿ ಆರ್ ಪಾಟೀಲ್ ಅವರು ಪತ್ರದಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿ ಆರ್ ಪಾಟೀಲ್ ಪತ್ರ ಬರೆದಿರುವುದು ನನ್ನ ಗಮನಕ್ಕೆ ಬಂದಿಲ್ಲ, ಪತ್ರ ತಲುಪಿಲ್ಲ, ಏನು ಬರೆದಿದ್ದಾರೆ ಅಂಥೇಳಿ ನೋಡ್ತೀನಿ ನಾನು ಅಂಥೇಳಿ ಕೃಷ್ಣ ಬೈರೇಗೌಡ ಸಚಿವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಅದನ್ನು ನೋಡಿಕೊಳ್ತಾರೆ, ನನ್ನ ಮಾತನ್ನು ತಪ್ಪಾಗಿ ಅರ್ಥೈಸ್ತಾರೆ ಅಂಥೇಳಿ. ಆ್ಯಕ್ಚುಲಿ ಆ ಉತ್ತರ ನೀಡುವಂತಹ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಅವರು ನೀವು ಲಂಚ ತಗೊಂಡಿದ್ದೀರಿ ಎನ್ನುವಂಥ ಅರ್ಥದಲ್ಲಿ ಏನು ಮಾತಾಡಿಲ್ಲ, ಆ ಪದವನ್ನು ಬಳಸಿಲ್ಲ ವಿಧಾನಸಭೆಯಲ್ಲಿ. ಆ ದೃಶ್ಯದಲ್ಲಿ ಅದಂತೂ ಸ್ಪಷ್ಟವಾಗಿದೆ. ಅವರು ಎಲ್ಲೂ ಕೂಡ ಬಿ ಆರ್ ಪಾಟೀಲ್ ಅವರು ಹಣ ಪಡೆದು ಕಾಮಗಾರಿಯನ್ನು ವಹಿಸಿದ್ರು ಅಥವಾ ಲಂಚ ಪಡೆದ್ರು ಅಥವಾ ಬಿ ಆರ್ ಪಾಟೀಲ್ ಭ್ರಷ್ಟಾಚಾರವನ್ನು ಮಾಡಿದರು ಅಂಥೇಳಿ ಎಲ್ಲೂ ಕೂಡ ಹೇಳಲಿಲ್ಲ. ಕೃಷ್ಣ ಬೈರೇಗೌಡ ಅವರು ಕೇಳಿದ್ದು ಕಾಮಗಾರಿ ಕಳಪೆ ಆಗಿದೆ, ಕಾಮಗಾರಿ ಮುಗ್ದಿಲ್ಲ, ಅರ್ಧಂಬರ್ಧ ಆಗಿದೆ ಎನ್ನುವುದಾದರೆ ನೀವು ಯಾಕೆ 2013ರಿಂದ 2018ರವರೆಗೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಆ ನಿಗಮಕ್ಕೆ ನಿಮ್ಮ ಕಾಮಗಾರಿಯನ್ನು ಕೊಟ್ಟರು ಎನ್ನುವಂತಹ ಪ್ರಶ್ನೆಯನ್ನು ಕೃಷ್ಣ ಬೈರೇಗೌಡ ಅವರು ಕೇಳಿದರು. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಆಡಳಿತ ಪಕ್ಷದ ಪ್ರಮುಖ ಖಾತೆಯನ್ನು ನಿರ್ವಹಿಸ್ತಾ ಇರುವಂತಹ ಸಚಿವರೇ ತಮ್ಮ ಪಕ್ಷದ
ಶಾಸಕರಿಗೆ ವಿಧಾನಸಭೆಯಲ್ಲಿ ಆ ತಿರುಗೇಟನ್ನು ಕೊಟ್ಟಿದ್ದು ಅದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. ವಿಧಾನಸಭೆಯಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆಡಳಿತ ಪಕ್ಷದ ಶಾಸಕರು ತಮ್ಮದೇ ಪಕ್ಷದ ತಮ್ಮ ಸರ್ಕಾರದ ಸಚಿವರೊಬ್ಬರು ನಮ್ಮನ್ನೇ ಕೌಂಟರ್ ಮಾಡ್ತಾರೆ ನಾವು ಕೇಳುವಂತಹ ಪ್ರಶ್ನೆಗೆ ಅಂತೇಳಿ. ಸೊ ಈಗ ಬಿ ಆರ್ ಪಾಟೀಲ್ ಅವರು ಪತ್ರ ಬರೆದಿದ್ದಾರೆ. ಬಟ್ ಇಷ್ಟು ಡಿಲೇ ಆಗಿ ಯಾಕೆ ಪತ್ರ ಬರೆದಿದ್ದಾರೆ ಎನ್ನುವಂಥದ್ದು ಅಚ್ಚರಿ. ಕಾರಣ ಏನು ಅಂತ ಹೇಳಿದ್ರೆ, ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆದಿದ್ದು ವಿಧಾನಸೌಧದಲ್ಲಿ ಮೊದಲ ಅಧಿವೇಶನ. ಆ ಅಧಿವೇಶನದಲ್ಲಿ ಈ ವಿಷಯಗಳೆಲ್ಲ ಪ್ರಸ್ತಾಪ ಆಗಿದ್ದು. ಸೊ ಆ ಮೊದಲ ಅಧಿವೇಶನದಲ್ಲಿ, ಜುಲೈ ತಿಂಗಳಲ್ಲಿ ನಡೆದಂಥ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಅವತ್ತೇ ಒಂದು ವೇಳೆ ಪತ್ರವನ್ನು ಬರೆದಿದ್ದರೆ ಈಗ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇತ್ತು. ಇವತ್ತು ನವೆಂಬರ್ 29 ಡಿಸೆಂಬರ್ 4 ಐದೇ ದಿನ ಬಾಕಿ ಇರುವಂಥದ್ದು. 4 ಅಧಿವೇಶನ ಆರಂಭ ಆಗುತ್ತೆ. 4-5 ದಿನದಲ್ಲಿ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶವನ್ನು ಕೊಟ್ಟು ತನಿಖೆ ಮಾಡಿ ಬಿ ಆರ್ ಪಾಟೀಲ್ ಅವರು ಲಂಚ ಪಡೆದಿದ್ದಾರೋ ಇಲ್ಲವೋ ಅಂತೇಳಿ ಆರೋಪ ಮುಕ್ತ ಮಾಡಲಿಕ್ಕಂತೂ ಖಂಡಿತ ಸಾಧ್ಯವಿಲ್ಲ. 5 ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಡಿಲೇ ಮಾಡಿದರು ಎನ್ನುವಂಥದ್ದು ಒಂದು ಪ್ರಶ್ನೆ ಬಿ ಆರ್ ಪಾಟೀಲ್ ಅವರಿಗೆ. ಕೊಡಬೇಕಿತ್ತು, ಅವತ್ತೇ ಕೊಡಬೇಕಿತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ, ನೋಡಿ ನನ್ನ ವಿರುದ್ಧ ಇಂಥದ್ದೊಂದು ತಿರುಗೇಟನ್ನು ನಮ್ಮದೇ ಸರ್ಕಾರದ ಸಚಿವರೊಬ್ಬರು ಕೊಟ್ಟಿದ್ದಾರೆ, ನನಗೆ ಅವಮಾನ ಆಗಿದೆ, ನನ್ನನ್ನು ಆರೋಪ ಮುಕ್ತಗೊಳಿಸಬೇಕು ಅಂತೇಳಿ. ಇಷ್ಟೊತ್ತಿಗೆ ತಾರ್ಕಿಕ ಅಂತ್ಯ ಸಿಗ್ತಾ ಇತ್ತು ಒಂದು. ಎರಡನೆಯದ್ದು, ಬಿ ಆರ್ ಪಾಟೀಲ್ ಅವರ ಪತ್ರ ಇದು ಮೊದಲಲ್ಲ, ಇದು ಮೊದಲಲ್ಲ, ಎರಡನೆಯ ಬಾರಿ ಬರೆದಿರುವಂತಹ ಪತ್ರ. ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಹಿರಂಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಆ ಪತ್ರದ ಬಳಿಕ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ಶಾಸಕರನ್ನ ಸಮಾಧಾನ ಮಾಡಲಾಗುತ್ತೆ. ಜೊತೆಗೆ ಆ ಸಭೆಯ ಮರುದಿನ ಪರಮೇಶ್ವರ್ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಶಾಸಕರು ಕ್ಷಮೆಯನ್ನು ಕೇಳಿದ್ದಾರೆ ಪತ್ರ ಬರೆದಿದ್ದಕ್ಕೆ ಅಂತೇಳಿ. ಅದಕ್ಕೆ ತಿರುಗೇಟನ್ನು ಕೊಡ್ತಾರೆ ಬಿ ಆರ್ ಪಾಟೀಲ್ ಅವರು. ನಾವು ಕ್ಷಮೆ ಕೇಳಲ್ಲ, ಕ್ಷಮೆ ಕೇಳುವಂತಹ ಕೆಲಸವನ್ನು ಮಾಡಿಲ್ಲ, ಒಂದು ವೇಳೆ ಕ್ಷಮೆ ಕೇಳುವುದಾದರೆ ರಾಜೀನಾಮೆ ಕೊಟ್ಟು ಹೋಗ್ತೀವಿ ಅಂತೂ ಅವತ್ತೂ ಕೂಡ ಹೇಳಿರ್ತಾರೆ ಬಿ ಆರ್ ಪಾಟೀಲ್ ಅವರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಸೊ ಇದು ಎರಡನೆಯ ಬಾರಿ ಅಧಿಕೃತವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಬಗ್ಗೆ ಬಿ ಆರ್ ಪಾಟೀಲ್ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ನಾಟ್ ಎ ಗುಡ್ ಡೆವಲಪ್ಮೆಂಟ್ ಕಾಂಗ್ರೆಸ್ನ ಸರ್ಕಾರ ಮತ್ತು ಪಕ್ಷದ ಅರ್ಥದಲ್ಲಿ ಹೇಳೋದಾದರೆ, ಕೋಆರ್ಡಿನೇಷನ್ನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಶಾಸಕರು ಮತ್ತು ಸಚಿವರ ಮಧ್ಯೆ, ಸರ್ಕಾರದ ಮಧ್ಯೆ ಎದ್ದು ಕಾಣ್ತಾ ಇದೆ ಕೋಆರ್ಡಿನೇಷನ್ ಸಮಸ್ಯೆ. ಶಾಸಕರು ಒಂದಂತೂ ಸ್ಪಷ್ಟ, ಸಚಿವರು ಯಾರೆಲ್ಲ ಮಂತ್ರಿಗಳಾಗಿದ್ದಾರೆ ಇನ್ಕ್ಲೂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳಗೊಂಡಂತೆ ಯಾರೆಲ್ಲ ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಅವರು ಒಂದೊಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. 135 ಶಾಸಕರ ಬೆಂಬಲದ ಕಾರಣದಿಂದ ಇವರೆಲ್ಲರೂ ಕೂಡ ಅಧಿಕಾರವನ್ನು ಅನುಭವಿಸ್ತಿದ್ದಾರೆಯೇ ಹೊರತು ಇವರ ಕಾರಣ ಮಾತ್ರದಿಂದ ಅಲ್ಲ, ಬರೀ ಇವರಿಂದ ಮಾತ್ರ ಅಲ್ಲ ಸರ್ಕಾರ ಉಳಿದಿರುವಂಥದ್ದು, 135 ಶಾಸಕರ ಬೆಂಬಲದ ಕಾರಣದಿಂದ. ಸೊ ಶಾಸಕರ ಬೇಡಿಕೆಗಳಿಗೆ, ಶಾಸಕರ ದೂರು ದುಮ್ಮಾನಗಳಿಗೆ, ಶಾಸಕರ ನೋವುಗಳಿಗೆ, ಶಾಸಕರ ಪತ್ರಗಳಿಗೆ ಸ್ಪಂದನೆ ಮಾಡುವಂಥದ್ದು ಸಚಿವರ ಜವಾಬ್ದಾರಿ, ಮುಖ್ಯಮಂತ್ರಿಗಳ ಜವಾಬ್ದಾರಿ. ಎರಡನೆಯದ್ದು, ತಮ್ಮದೇ ಪಕ್ಷದ ಶಾಸಕರ ಬಗ್ಗೆ ತಮ್ಮದೇ ಸರ್ಕಾರದ ಸಚಿವರು ಮಾತಾಡಿದ್ರೆ ಆ ಪಕ್ಷದ ಶಾಸಕರಿಗೆ ಸಹಜವಾಗಿ ನೋವಾಗುತ್ತೆ. ಈ ರೀತಿಯಾದಂತಹ ಘಟನಾವಳಿ BJP ಸರ್ಕಾರದ ಅವಧಿಯಲ್ಲಿ ಆಗಿತ್ತು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಬಹಿರಂಗವಾಗಿ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ನಮ್ಮ ಪತ್ರಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ, ನಮ್ಮ ಪತ್ರಗಳ ತೆಗೆದುಕೊಂಡು ಹೋದರೆ ಕೆಲಸಗಳಾಗ್ತಾ ಇಲ್ಲ ಅಂತೇಳಿ CP ಯೋಗೇಶ್ವರ್ ಮಾತಾಡ್ತಾ ಇದ್ರು. ಸೊ ಅಂಥದ್ದೇ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಿಪೀಟ್ ಆಗಿರುವಂಥದ್ದು. ನಾಟ್ ಗುಡ್ ಡೆವಲಪ್ಮೆಂಟ್ ಪಾರ್ಟಿ ಮತ್ತು ಸರ್ಕಾರಕ್ಕೆ ಎರಡರ ದೃಷ್ಟಿಯಲ್ಲೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದನ್ನು ಆದಷ್ಟು ಸಾಲ್ವ್ ಮಾಡಿದಷ್ಟು ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಸರ್ಕಾರ ದೃಷ್ಟಿಯಲ್ಲಿ ಹೇಳೋದಾದರೆ ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಜವಾಬ್ದಾರಿ ಮುಖ್ಯಮಂತ್ರಿಗಳದ್ದು, ಜವಾಬ್ದಾರಿ ಉಪಮುಖ್ಯಮಂತ್ರಿಯೂ ಆಗಿರುವಂತಹ KPCC ಅಧ್ಯಕ್ಷ DK ಶಿವಕುಮಾರ್ ಅವರದ್ದು, ಜವಾಬ್ದಾರಿ ಇಲಾಖಾ ಮಂತ್ರಿಗಳದ್ದು. ಇಲಾಖಾ ಮಂತ್ರಿಗಳು ಶಾಸಕರ ವಿಶ್ವಾಸವಿದ್ದರೆ ಮಾತ್ರ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಎನ್ನುವಂತಹ ಕನಿಷ್ಠ ಪರಿಜ್ಞಾನ, ಕಾಮನ್ ಸೆನ್ಸ್ ಏನಾದರೂ ಈ ಸಚಿವರಿಗಿದ್ದರೆ ಬಹುಶಃ ಇಂತಹ ಘಟನಾವಳಿಗಳಿಗೆ, ಇಂತಹ ಪತ್ರಗಳಿಗೆ ಭವಿಷ್ಯದಲ್ಲಿ ತಿಲಾಂಜಲಿ ಇಡಬಹುದು. ಇಲ್ಲದೆ ಹೋದರೆ ಇಂತಹ ಪತ್ರಗಳು ಹೆಚ್ಚಾದರೆ ಸರ್ಕಾರಕ್ಕೆ ಅಪಾಯ ಇದೆ, ಪಕ್ಷಕ್ಕೆ ತೊಂದರೆ ಇದೆ.